ಇನ್ನು ಬೆಂಗಳೂರಿನ ಸಿವಿ ರಾಮನ್ ನಗರ ಕ್ಷೇತ್ರದಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಸ್ಪರ್ಧೆ ಮಾಡ್ತಾರೆ ಅನ್ನೋ ವದಂತಿಗಳಿಗೆ ತೆರೆ ಬಿದ್ದಿದೆ. ಯಾಕಂದ್ರೆ ಮಹದೇವಪ್ಪ ಬದಲಿಗೆ ಪುತ್ರ ಸುನಿಲ್ ಬೋಸ್ಗೆ ಸಿವಿ ರಾಮನ್ ನಗರದ ಟಿಕೆಟ್ ಸಿಕ್ಕಿದೆ. ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಅಪ್ಪ ಮಕ್ಕಳು ಇಬ್ಬರಿಗೂ ಟಿಕೆಟ್ ಫೈನಲ್ ಮಾಡಿದೆ. ಈ ಬಗ್ಗೆ ಮಹದೇವಪ್ಪಗೆ ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಟಿ ನರಸೀಪುರದಲ್ಲಿ ಸುನಿಲ್ ಬೋಸ್ ಕಣಕ್ಕಿಳಿದ್ರೆ ಗೆಲುವು ಸುಲಭ ಅಲ್ಲ, ಹೀಗಾಗಿ ನೀನೇ ನಿಲ್ಲಬೇಕು ಅಂತ ಮಹದೇವಪ್ಪಗೆ ಸಿಎಂ ತಾಕೀತು ಮಾಡಿದ್ದಾರಂತೆ. ಸೊ ಹಾಗಾದ್ರೆ ಅಪ್ಪ ಮಕ್ಕಳು ಇಬ್ಬರಿಗೂ ಕೂಡ ಟಿಕೆಟ್ ಸಿಗೋದು ಬಹುತೇಕ ಖಚಿತ ಅಂತ ಹೇಳಲಾಗತ್ತೆ. ಸಂಜೆ ಒಳಗಡೆ ಲಿಸ್ಟ್ ಕೂಡ ಬಿಡುಗಡೆ ಆಗತ್ತೆ. ಸೊ ಅದರಲ್ಲಿ ಗೊತ್ತಾಗತ್ತೆ, ಸೊ ಇಬ್ಬರಿಗೂ ಟಿಕೆಟ್ ಖಚಿತ ಆಗಿದೆಯಾ ಇಲ್ಲ ಅಂತ. ಆಲ್ಮೋಸ್ಟ್ ಲಿಸ್ಟ್ ಕೂಡ ರೆಡಿ ಆಗಿದೆ, ಇನ್ನೇನು ಫೈನಲ್ ಮುದ್ರೆ ಬೀಳೋದು ಒಂದೇ ಬಾಕಿ ಇದೆ. ಸಂಜೆ ಅಷ್ಟೊತ್ತಿಗೆ ಅದು ಕೂಡ ಗೊತ್ತಾಗತ್ತೆ. ಅಪ್ಪನ ಬದಲು ಮಗನನ್ನ ಅಖಾಡಕ್ಕಿಳಿಸಿದ್ದಾರೆ ಕೈ ನಾಯಕರು. ಸಿವಿ ರಾಮನ್ ನಗರಕ್ಕೆ ಸುನಿಲ್ಗೆ ಟಿಕೆಟ್ ಕೊಡಬೇಕು ಅಂತೇಳಿ ಈಗಾಗಲೇ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಅಪ್ಪನ ಬದಲು ಮಗನನ್ನ ಅಖಾಡಕ್ಕೆ ಇಳಿಸ್ತಾ ಇದ್ದಾರೆ ಕೈ ನಾಯಕರು. ಸಾಕಷ್ಟು ಕುತೂಹಲ ಇತ್ತು ಮಹದೇವಪ್ಪ ಮತ್ತು ಅವರ ಪುತ್ರ ಇಬ್ಬರಿಗೂ ಕೂಡ ಟಿಕೆಟ್ ಸಿಗತ್ತಾ ಇಲ್ವಾ ಅಂತ. ಆದರೆ ಇಬ್ಬರಿಗೂ ಕೂಡ ಟಿಕೆಟನ್ನು ಹೈಕಮಾಂಡ್ ಫೈನಲ್ ಮಾಡಿದೆ. ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಇಬ್ಬರಿಗೂ ಟಿಕೆಟ್ ಸಿಕ್ಕಿದೆ ಅನ್ನೋದರ ಬಗ್ಗೆ ಮುಖ್ಯಮಂತ್ರಿಗಳೇ ಮಾಹಿತಿಯನ್ನು ಕೊಟ್ಟಿದ್ದಾರಂತೆ. ಸಿವಿ ರಾಮನ್ ನಗರಕ್ಕೆ ಸುನಿಲ್ಗೆ ಈಗ ಟಿಕೆಟ್ ಲಭ್ಯವಾಗಿದೆ. ಅಪ್ಪನ ಬದಲು ಆ ಕ್ಷೇತ್ರದಲ್ಲಿ ಮಗನನ್ನು ಅಖಾಡಕ್ಕಿಳಿಸೋದಕ್ಕೆ ಕೈಪಾಳಿಯ ನಿರ್ಧರಿಸಿದೆ.